ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ತುಲಾರಾಶಿ, ತುಲಾರಾಶಿಯವರಿಗೆ ಮಿಶ್ರ ಫಲ ಸಿಗುತ್ತದೆ. ಈ ತಿಂಗಳು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿರಬಹುದು, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರ್ಥಿಕವಾಗಿ ಹೇಳುವುದಾದರೆ ಇದು ಅನುಕೂಲಕರವಾದ ತಿಂಗಳು ಮತ್ತು ವಿದೇಶ ಪ್ರವಾಸ ಮಾಡುವ ನಿಮ್ಮ ಬಯಕೆಯು ಈ ಸಮಯದಲ್ಲಿ ಈಡೇರುತ್ತದೆ. ನೀವು ಸ್ನೇಹಿತರೊಂದಿಗೆ ಜಗಳವಾಡಬಹುದು. ತುಲಾರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅನುಕೂಲಕರವಾದ ತಿಂಗಳು ಇದಾಗಿರುತ್ತದೆ. ಇದು ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಮತ್ತು ನೀವು ಬಯಸಿದ ಕಾರ್ಯಗಳನ್ನು ಸಾಧಿಸಬಹುದು. ಗುರುವು ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿದೆ ಮತ್ತು ನಿಮಗೆ ದೂರದೃಷ್ಟಿಯನ್ನು ನೀಡುತ್ತದೆ. ವ್ಯಾಪಾರಸ್ಥರು ಸಹ ಈ ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ವಿದ್ಯಾರ್ಥಿಗಳು ಈ ತಿಂಗಳು ಯಶಸ್ಸನ್ನು ಸಾಧಿಸಲು ಶ್ರಮಿಸಬೇಕಾಗುತ್ತದೆ. ನೀವು ಭೌಗೋಳಿಕ ಅಥವಾ ಇತಿಹಾಸದಂತಹ ವಿಷಯಗಳನ್ನು ಆರಿಸಿಕೊಂಡು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ ನೀವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ಈ ತಿಂಗಳು ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳು ಕಂಡುಬರುತ್ತದೆ. ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣ ಮತ್ತು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಇರುತ್ತದೆ. ಮನೆಯಲ್ಲಿ ಆಯೋಜಿಸಲಾದ ದೊಡ್ಡ ಕಾರ್ಯಕ್ಕೆ ಅನೇಕ ಅತಿಥಿಗಳನ್ನು ಆಹ್ವಾನಿಸಬಹುದು. ಇದು ಎಲ್ಲ ಜನರಲ್ಲಿ ಉತ್ಸಾಹ ಮತ್ತು ವಿನೋದವನ್ನು ಉಂಟುಮಾಡುತ್ತದೆ. ಪ್ರೀತಿಯ ಜೀವನದ ವಿಷಯದಲ್ಲಿ ಈ ತಿಂಗಳು ಸರಾಸರಿಯಾಗಿರುತ್ತದೆ. ಇದು ಪಾಲುದಾರರ ನಡುವೆ ಸ್ವಲ್ಪ ಅಂತರವನ್ನು ಸೃಷ್ಟಿಸಬಹುದು. ಬಹಿರಂಗಪಡಿಸದ ದೂರವಾಗಿದೆ, ಅಂದರೆ ನೀವಿಬ್ಬರೂ ಪರಸ್ಪರ ದೂರವಿರಲು ಬಯಸುವುದಿಲ್ಲ. ಉತ್ತಮವಾದ ಭಾಗವೆಂದರೆ ನೀವು ನಿಮ್ಮ ಪ್ರೀತಿಯನ್ನು ಪ್ರಮುಖ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಬಹುದು ಮತ್ತು ಅವರು ಈ ಸಮಯದಲ್ಲಿ ನಿಮ್ಮ ಪ್ರೀತಿಯನ್ನು ಸ್ವೀಕರಿಸುತ್ತಾರೆ ಮತ್ತು ಅನುಮೋದಿಸುತ್ತಾರೆ. ತುಲಾರಾಶಿಯವರ ವೈವಾಹಿಕ ಜೀವನವು ಈ ತಿಂಗಳು ಒತ್ತಡದಿಂದ ಕೂಡಿರಬಹುದು. ಇದು ನಿಮ್ಮಿಬ್ಬರ ನಡುವೆ ವಾದ ವಿವಾದಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧಿಕರೊಂದಿಗೆ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದು ಅನುಕೂಲಕರ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಕಡಿಮೆ. ಈ ತಿಂಗಳು ತುಲಾರಾಶಿಯವರಿಗೆ ಆರ್ಥಿಕ ಜೀವನವು ಏರಿಳಿತವಾಗಿರುತ್ತದೆ. ತುಲಾರಾಶಿಯವರು ಈ ತಿಂಗಳು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ನೀವು ನಿಮ್ಮ ಬಗ್ಗೆ ಅಸಡ್ಡೆ ಹೊಂದಿರಬಹುದು. ಇದು ಕೆಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯಾವುದೇ ಅಪಘಾತಗಳನ್ನು ತಪ್ಪಿಸಲು ನೀವು ವಾಹನವನ್ನು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.